ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಿಮಗೂ ಗೊತ್ತಾ, ನನಗೆ ನಾರ್ತ್ ಇಂಡಿಯನ್ ಫುಡ್ ತುಂಬ ಅಂದರೆ ತುಂಬ ಇಷ್ಟ ಅಂತ. ಆ್ಯಂಡ್ ನಾನು ಫಸ್ಟ್ ಟೈಮ್ ರಾಜ್ಮಾ ಚಾವಲ್ ತಿನ್ನಬೇಕು ಅಂತ ಅನಿಸಿದ್ದು. ಐ ಟು ಹ್ಯಾಡ್ ಎ ಲವ್ ಸ್ಟೋರಿ ನಾವೆಲ್ ಓದಿದಾಗ. ಇಫ್ ಯು ನೋ ಯು ನೋ. ಸೊ ಬೇಸಿಕಲಿ ನಾನು ಹಿಂದಿನ ದಿನ ರಾತ್ರಿನೇ 1 ಕಪ್ ರಾಜ್ಮಾನ ನೀರಲ್ಲಿ ನೆನೆಸಿಟ್ಬಿಟ್ಟಿದ್ದೆ. ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು ನೆನೆಸ್ಬೇಕಾರೇ. ಅದನ್ನು ಬೆಳಗ್ಗೆ ಒಂದು 4 ರಿಂದ 5 ಸತಿ ಕೂಗಿಸ್ಕೊಂಡೆ. ಒಂದು ಸ್ವಲ್ಪ ಬೇ ಲೀಫು ಮತ್ತು ಉಪ್ಪು ಎಕ್ಸ್ಟ್ರಾ ಹಾಕ್ಕೊಂಡು, ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ ತುಪ್ಪ, ಎಣ್ಣೆ, ಜೀರಿಗೆ ಮತ್ತು ಸ್ಲೈಸ್ ಮಾಡಿರೋ ಈರುಳ್ಳಿ, ಆಮೇಲೆ ಸ್ಲಿಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕ್ಕೊಂಡೆ. ಅದೊಂದು ಸ್ವಲ್ಪ ಗೋಲ್ಡನ್ ಇಶ್ ಪಿಂಕಿಶ್ ಗೋಲ್ಡನ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದಾದಮೇಲೆ ಶುಂಠಿ ಹಾಕ್ಕೋಬೇಕು. ಸೊ ಬೇಸಿಕಲಿ ಶುಂಠಿ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು, ಒಂದು ಖಾರ ಫ್ಲೇವರ್. ಮತ್ತು ಇನ್ನೊಂದು ಏನಂದರೆ, ಕಾಳೆಲ್ಲ ನೀವು ತಿನ್ಬೇಕಾದ್ರೆ ಶುಂಠಿ ಅಥವಾ ಹಿಂಗೊಂದು ಸ್ವಲ್ಪ ಜಾಸ್ತಿ ಇದ್ದರೆ ನಿಮಗೆ ಗ್ಯಾಸ್ ಪ್ರಾಬ್ಲಮ್ ಆಗಲ್ಲ. ಆಮೇಲೆ 2 ಪುಟ್ಟು ಟೊಮ್ಯಾಟೊ ಅಥವಾ ಒಂದು ದೊಡ್ಡ ಟೊಮ್ಯಾಟೊ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಅರಿಶಿನ, ಜೀರಿಗೆ, ಮೆಂತ್ಯ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊಂಡೆ. ಅದೊಂದು ಸ್ವಲ್ಪ ಒಂದು 2-3 ಮಿನಿಟ್ಸ್ ಬೆಂದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಅದನ್ನ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಯಾಕೆಂದರೆ ಅಷ್ಟು ಪೀಸ್ ಪೀಸ್ ನಿಮಗೆ ಸಿಗೋದು ಚೆನ್ನಾಗಿರಲ್ಲ. ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಬೇ ಲೀಫ್, ನೀರು ಮತ್ತು ರಾಜ್ಮಾ ಫುಲ್ ನೀರು ಜೊತೆನೇ ಹಾಕ್ಕೋಬೇಕು. ಆ ನೀರಲ್ಲೇ ರಾಜ್ಮಾ ಫುಲ್ ಫ್ಲೇವರ್ ಬರೋದು. ನಿಮಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕೋಬೇಕು ಅಂದರೆ ಚಕ್ಕೆ ಎಲ್ಲ ಹಾಕೋಬೋದು, ಕೆಲವು ಟೀ ಲೀಫು ಹಾಕೋತಾರೆ, ಅದೆಲ್ಲ ನೀವು ಮಾಡ್ಕೋಬೋದು. ನನಗೆ ಇದು ಸಿಂಪಲ್ ಆಗಿ ತುಂಬ ಇಷ್ಟ. ಆ್ಯಂಡ್ ರಾಜ್ಮಾಗೆ ಬೇಸಿಕಲಿ ಜಾಸ್ತಿ ಮಸಾಲೆ ಬೇಕಾಗಲ್ಲ, ಸೊ ಫ್ಲೇವರ್ ತುಂಬ ಇರೋದು ರಾಜ್ಮಾ ನೀರಲ್ಲಿ. ಅದಾದಮೇಲೆ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ಕೊಂಡು ಫಿನಿಶ್ ಮಾಡಿಕೊಂಡೆ. ಅದಾದಮೇಲೆ ನಾನು ಜೀರಾ ರೈಸ್ ಮಾಡಿಕೊಂಡೆ. ಸೊ ಬೇಸಿಕಲಿ ರಾಜ್ಮಾ ಜೊತೆ ಆಗಲೂ ಜೀರಾ ರೈಸ್ ಅಥವಾ ಘೀ ರೈಸ್ ಪ್ರಿಫರ್ ಮಾಡ್ತೀವಿ. ನನಗೆ ಜೀರಾ ರೈಸ್ ತಿನ್ನಬೇಕು ಅನಿಸಿತ್ತು. ಸೊ ಅನ್ನ ನಾನು ಸಪ್ರೇಟಾಗಿ ಕೂಗಿಸ್ಕೊಂಡೆ. ಒಂದು ಪ್ಯಾನ್ಗೆ ತುಪ್ಪ, ಎಣ್ಣೆ, ಜೀರಿಗೆ, ಗೋಡಂಬಿ ಪುಟ್ ಪುಟ್ಟದಾಗಿ ಕಟ್ ಮಾಡ್ಕೊಂಡಿರೋದು, ಸ್ಲಿಟ್ ಗ್ರೀನ್ ಚಿಲ್ಲಿ ಸುಮ್ಮನೆ ಫ್ಲೇವರ್ಗೆ, ಆಮೇಲೆ ಸ್ಲೈಸಸ್ ಮಾಡಿರೋ ಆನಿಯನ್ ಹಾಕ್ಕೊಂಡೆ. ಆನಿಯನ್ ಸ್ವಲ್ಪ ಪಿಂಕಿಶ್ ಗೋಲ್ಡನ್ ಆಗೋ ತನಕ ಫ್ರೈ ಮಾಡಿಕೊಂಡು, ಅನ್ನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅನ್ನ ಒಂದು ಸ್ವಲ್ಪ ಕ್ರಿಸ್ಪ್ ಅಥವಾ ತುಪ್ಪದೆಲ್ಲ ಫ್ರೈ ಆಗೋ ತನಕ ಒಂದು 2 ನಿಮಿಷ ಓಪನ್ ಇದರಲ್ಲೇ ವೆಸಲಲ್ಲೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಅನ್ನನೂ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ನೀವು ತಿನ್ನಿ, ಎಂಜಾಯ್ ಮಾಡಿ, ನೋಡಿ, ಎಂಜಾಯ್ ಮಾಡಿ. ಇವಾಗ ಸದ್ಯಕ್ಕೆ ನಾನು ತಿಂತೀನಿ. ಇದನ್ನು ಮಾಡಿಕೊಂಡು ನಿಮ್ಗೆ ಇಷ್ಟ ಆದರೆ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತಿನ್ನೋಣ, ತುಂಬ ಹಶು ಆಗ್ತಾ ಇದೆ. ಇವತ್ತೇನು ಮಾತಾಡೋಣ ಅಂತ ಡಿಸೈಡ್ ಮಾಡಿನಿ. ಇಟ್ಸ್ ಫುಲ್ ಮುಗಿಸ್ಬೇಕು. ಲೆಟ್ಸ್ ಸೀ. ರಾಜ್ಮಾ ಮಾಡಿ ತುಂಬ ವರ್ಷ ಆಗೋಗಿತ್ತು. My own.
Gracias.